ಒಂದು ನಾಯಕ ಮಾಡಿದ್ದಾರೆ ಮುಳಬಾಗ ತಾಲೂಕಿನಲ್ಲಿ. ಈ ಒಂದು ವೇದಿಕೆಗೆ ಈ ಕಾಲ ಬಂದು ಅನ್ಯ ಕಾರ್ಯಗಳಿಂದ ಕೊಟ್ಟಂತಹ ನಮ್ಮ ಜನಪ್ರಿಯ ಶಾಸಕರಾದಂತಹ ಸುಬುದ್ದಿ ಮಂಜಣ್ಣವರೇ ಮತ್ತು ತಾಲೂಕಿನ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ಆಗಿರುವ ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗದವರೇ ಮತ್ತು ಶಿಕ್ಷಣ ವರ್ಗದವರೇ, ಮಾಧ್ಯಮ ವಿತರಣೆ ಮತ್ತು ರಾಜ್ಯ ಈ ಶಾಲಾಭಿವೃದ್ಧಿ ನೆರವು ಸಾಧಿಸುವ ಸಮಿತಿಯ ರಾಜ್ಯಾಧ್ಯಕ್ಷರಾದಂತಹ ಉಮೇಶ್ ಜಿ ಗಂಗವಾಡಿ ಅವರೇ ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಶ್ರೀನಿವಾಸರವರೇ, ಇಲ್ಲಿ ನೆರೆದಿರುವಂತಹ ಆತ್ಮೀಯ ಎಲ್ಲ ಮಿತ್ರ ವರ್ಗದವರೇ ಮತ್ತು ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಅಧ್ಯಕ್ಷ ವರ್ಗದವರೇ, ಇಷ್ಟೊಂದು ನಮ್ಮ ಸಮನ್ವಯಾಧಿಕಾರಿಗಳಾದಂತಹ ಉಮೇಶ್ ಅವರು ಸೋಮೇಶ್ ಅವರು ಮತ್ತೆ ನಮ್ಮ ಜನಪ್ರಿಯ ಶಾಸಕರು ಯಾವ ರೀತಿ ಉಸ್ತುವಾರಿ ಸಮಿತಿ ನಡೆಸಿಕೊಂಡು ಹೋಗ್ಬೇಕು, ಅದು ಉದ್ದೇಶಗಳು ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳಿದ್ರು. ನಾನು ಒಂದು 2 ನಿಮಿಷ ತುರ್ತಾಗಿ ಹೇಳ್ತೀನಿ, ಯಾರು ಅನೇಕ ಭಾವಿಸ್ಬೇಕು ಏನೇ ಒಂದು ದಿನ ನೀವು ತಾಲೂಕಿನಾದ್ಯಂತ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ಶಾಲೆಗಳಿಗೆ ಮಾಹಿತಿ ನೀಡಿದ್ದೀರಾ. ಸುಮಾರು 372 ಶಾಲೆಗಳಿದೆ ನಮ್ಮ ತಾಲೂಕಲ್ಲಿ. ಒಂದು ಶಾಲೆಯಿಂದ ಒಬ್ಬೊಬ್ಬರು ಬಂದರು 372 ಜನ ಇರಬೇಕಾಗಿತ್ತು. ನಮ್ಮ ಜವಾಬ್ದಾರಿ ಹಾಕುವುದನ್ನ ಅಲ್ಲಿ ಪ್ರತಿಪಾದನೆ ತೋರಿಸುತ್ತೆ. ನಾವು ಎಷ್ಟು ಮಾತ್ರ ಜವಾಬ್ದಾರಿಯಿಂದ ಇರ್ತೀವಿ, ಜವಾಬ್ದಾರಿಯಿಂದ ನಡ್ಕೊಳ್ತೀವಿ. ಕೆಲವರು ಬಂದಿದ್ದೀರಾ, ಸಂತೋಷ. 372 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳು, ಕಿರಿಯ ಪ್ರಾಥಮಿಕ ಶಾಲೆಗಳು ಮತ್ತು ಸುಮಾರು 25-30 ಪ್ರೌಢಶಾಲೆಗಳಿದ್ದಾವೆ. ಒಂದೊಂದು ಸಮಿತಿಯಿಂದ ಒಬ್ಬೊಬ್ರು ಬಂದ್ರೆ ಎಷ್ಟು ಜನ ಇರಬೇಕಾಗಿತ್ತು ಅಂದ್ರೆ ಯಾಕೆ ಈ ತರ ಆಗ್ತಾ ಇದೆ, ಅದರ ಜವಾಬ್ದಾರಿಗಳು ನಮ್ಮ ಮಕ್ಕಳು ಏನು ಅಂತೇಳಿ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದಲೇ ಈ ಒಂದು ಸಮಿತಿಯನ್ನು ಮಾಡಿ ಎಲ್ಲರಿಗೂ ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ವೇದಿಕೆಯನ್ನ ಆಯೋಜನೆ ಮಾಡಿದ್ದಾರೆ. ದಯಮಾಡಿ ಒಂದು ತಿಳ್ಕೊಳ್ಳಿ, ಸ್ವತಂತ್ರ ಪೂರ್ವದಿಂದ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಬೇಕು ಅಂತೇಳಿ ಕಾಲಾನುಗತ 1830 ಹಂತವಾಗಿ ಶಿಕ್ಷಕರ ಶಿಕ್ಷಣಕ್ಕೆ ಒತ್ತು ನೀಡಿಕೊಂಡು ಬರ್ತಾ ಇದ್ದಾರೆ. ಆದ್ರೆ ಕಾಲಕ್ರಮೇಣ ಮೈಸೂರು ಮಹಾರಾಜರು ಏನು ಬ್ರಿಟಿಷರ ಕಾಲದಲ್ಲಿ 1 ಲಕ್ಷ ದೇಣಿಗೆ ನೀಡ್ತಾ ಇದ್ರು ಅಷ್ಟೇ ಶಿಕ್ಷಣಕ್ಕೆ ಅಂತೇಳಿ. ಎಲ್ಲ ದೇಶದ್ಯಾಂತ ಇದ್ದಂತ ಜನರ ವಿದ್ಯಾವಂತರ ಒತ್ತಡಕ್ಕೆ ಪಡೆದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ 1 ಲಕ್ಷ ಒಂದು ವರ್ಷಕ್ಕೆ ದೇಣಿಗೆ ನೀಡ್ತಾ ಇದ್ರು ಅಷ್ಟೇ ಏನು ಶಿಕ್ಷಣಕ್ಕೆ. ತದನಂತರ ನಮ್ಮ ಮೈಸೂರು ಮಹಾರಾಜರ ಕಾಲದಲ್ಲಿ 1857 ಆದ್ಮೇಲೆ ಮಹಾರಾಜರು ಅದನ್ನ ಶಿಕ್ಷಣ ಒಂದು ನೀತಿಯನ್ನು ಬದಲಾಯಿಸಿ ಎಲ್ಲರಿಗೂ ಉಚಿತ ಶಿಕ್ಷಣ ನೀಡಬೇಕು ಅಂತ ಪ್ರಯತ್ನ ಮಾಡಿ ಶಿಕ್ಷಣಕ್ಕೆ ಒತ್ತು ನೀಡಿದ್ರು. ತದನಂತರ ಕಾಲಕ್ರಮೇಣ ಸರ್ಕಾರ ಬದಲಾದಂತೆ ಶಿಕ್ಷಣಕ್ಕೆ ಉಚಿತ ಶಿಕ್ಷಣ ನೀತಿಯನ್ನು ತಗೊಂಡ್ರು. 2009 ಎಷ್ಟು ಜನ ಇದ್ರು, 9 ಜನ ಇದ್ರು. ಏನು ನಮ್ಮ ಪೋಷಕ ವರ್ಗ ಒಂದು ಸದಸ್ಯರ ಸಂಖ್ಯೆ 2017 2017 2018 ಒಟ್ಟು 24 ಜನ ಮಾಡಿ ಶೇಕಡ 75% ಪೋಷಕ ವರ್ಗದವ್ರನ್ನೇ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶ ನೀಡಿದ್ದಾರೆ. ಏತಕ್ಕಾಗಿ ಅಂತ ಹೇಳಿದ್ರೆ ಏನು ಪೋಷಕ ವರ್ಗದವ್ರನ್ನೇ ಮಾಡೋದ್ರಿಂದ ಅಲ್ಲಿ ಶಾಲೆಗಳಲ್ಲಿ ಏನು ವ್ಯತ್ಯಾಸ ಇರುತ್ತೆ, ಮಕ್ಕಳು ಬಂದು ಪೋಷಕ ವರ್ಗ ಕಲಿಸ್ತಾರೆ, ಅಲ್ಲಿ ಪೋಷಕ ವರ್ಗವ್ರಿಗೆ ಶ್ರದ್ಧೆಯೂ ಇರುತ್ತೆ ಅನ್ನೋ ಉದ್ದೇಶದಿಂದ ಪೋಷಕ ವರ್ಗದವ್ರನ್ನೇ ಶೇಕಡ 75% ಅವ್ರಿಗೆ ಮೀಸಲಿಟ್ಟು 15 ಸದಸ್ಯರನ್ನು 3, ನಾಮನಿರ್ದೇಶನ ಸದಸ್ಯರನ್ನ 3 ಜನ ಸೇರಿಸಿ ಒಟ್ಟು 24 ಜನ ಇರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಸ್ ಡಿ ಎಂ ಸಿ ಸಂಸ್ಥೆಯಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ನೀಡಿತು. ಇದರಲ್ಲಿ ಏನಂದ್ರೆ ಎಸ್ ಡಿ ಎಂ ಸಿ ಏನಿದೆ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ಮೊದಲನೇದಾಗ ಒಂದು ವಿಷಯ ಹೇಳ್ತೀನಿ. ಶಾಸಕರು ಕರೆದಿದ್ರೆ ನೀವೆಲ್ಲ ಎಸ್ ಡಿ ಎಂ ಸಿ ಅವರು ಒಂದು ಸಾರಿ ಚರ್ಚೆ ಮಾಡಿ ಎಲ್ಲಿ ಶಾಲೆಗಳಲ್ಲಿ ಏನ್ ಕೊರತೆ ಇದೆ, ಮೂಲಭೂತ ಸೌಕರ್ಯಗಳ ಏನು ಅಡಕೊಂಡಿದೆ, ಮತ್ತೆ ಸರ್ಕಾರಿ ಜಾಗಗಳು ಶಾಲೆ ಜಾಗಗಳಿಗೆ ಅಡ್ಕೊಂಡಿದೆ, ಇದನ್ನೆಲ್ಲ ಪಟ್ಟಿ ಮಾಡಿ ಬಿಒಗಿರ್ಬೋದು, ಶಾಸಕರಿಗಿರ್ಬೋದು, ಇಒಗಿರ್ಬೋದು ಕೊಟ್ಟಿದ್ರೆ ನೀವು ಇಷ್ಟು ಜನ ಇಷ್ಟೊಂದು ಆಯೋಜನೆ ಮಾಡಿದಕ್ಕೆ ತುಂಬಾ ಸಾರ್ಥಕತೆ ಇತ್ತು ಅಂತ ನನ್ನ ಒಂದು ಭಾವನೆ. ತಪ್ಪಾಗಿ ತಿಳಿಬೇಡಿ, ಯಾಕೆ ಅಂತಂದ್ರೆ ನಾವು ಶಾಸಕರು ಕರೆದಾಗೆಲ್ಲ ಬರಲ್ಲ. ಅವ್ರು ಶಾಸಕರು ಒಂದು ಪಕ್ಷಕ್ಕೆ ಒಂದು ಇದಕ್ಕೆ ಇದ್ದಲ್ಲ, ನಮ್ಮ ಮುಳುವಾಗಿನ ಶಾಸಕರು ಶಾಸಕರು ಕರೆದಾಗ ಅವ್ರು ಉಪಯೋಗಿಸ್ಕೋಬೇಕು. ನಾವು ಅದನ್ನು ಪಟ್ಟಿ ಮಾಡಿ ಕೊಟ್ಟಿದ್ರೆ ಇವತ್ತು ಎಲ್ಲ ಏನ್ ಅಡೆತಡೆಗಳು ಏನ್ ವ್ಯತ್ಯಾಸಗಳಿದೆ ಅನ್ನೋದನ್ನ ಅವ್ರು ಗಮನಕ್ಕೂ ಬರ್ತಾ ಇತ್ತು. ಬಿಒರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಮತ್ತೆ ಇಒರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಆವಾಗ ಸಮಸ್ಯೆ ಇಟ್ಟಿರ್ತಾರ ಅವರು. ಒಂದೇಳ್ತೀನಿ ನೋಡಿ,
ಇಲ್ಲಿ ಎಸ್ ಡಿ ಎಂ ಸರ್ ಮುಖ್ಯವಾಗಿ ಏನಕ್ಕೆ ಅವ್ರ ಹಕ್ಕುಗಳು ಏನಕ್ಕೆ ತಿಳ್ಕೊಬೇಕು ಅಂದ್ರೆ ಅರಿವು ಮೂಡಿಸೋದಿರ್ಬೋದು, ಇನ್ನುಳಿದವರು ಯಾರು ಶಾಲೆಗೆ ಸೇರಿದವರಿಗೆ ಇದ್ದೋಗಿರ್ತಾರೆ ಅವರಿಗೆ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿ ಅವ್ರನ್ನ ಮುನ್ನೆಲೆ ತರಬೇಕು ಅನ್ನೋದು ಮುಖ್ಯ ಉದ್ದೇಶ ಆಗಿರ್ತದೆ. ಯಾಕೆಂದ್ರೆ ಇವತ್ತು ದುಡ್ಡಿಲ್ಲದೆ ಜೀವನ ಮಾಡಬಹುದು, ಶಿಕ್ಷಣ ಇಲ್ಲಾಂದ್ರೆ ಜೀವನ ಮಾಡೋಕ್ಕಾಗಲ್ಲ. ಶಿಕ್ಷಣ ಇರೋರು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರು ಏನ್ ಬೇಕಾದ್ರು ಸಾಧನೆ ಮಾಡಬಹುದು, ಕೆಲಸ ಮಾಡಬಹುದು. ಮತ್ತೆ ಇನ್ನೊಂದು ವಿಷಯ ಏನಂತ ತಿಳ್ಕೊಬೇಕು, ದಾನಿಗಿಂತ ಸಹಕಾರ ಪಡೆಯೋದು. ಉಸ್ತುವಾರಿ ಸಮಿತಿಗಳು ಮಾಡಿಕೊಂಡಾಗ ಉಸ್ತುವಾರಿ ಸಮಿತಿಗಳಲ್ಲಿ ನಾವು ಎಷ್ಟು ಜನ ಬೇಕಾದ್ರೂ ಮಾಡ್ಕೋಬಹುದು, ಯಾರು ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಕೆಲವು ಭಾವನೆ ಇರುತ್ತೆ ಅಂತ ಇವಾಗ ನಮ್ಮ ಶಾಸಕರು ಹೇಳೋದು. ಅದನ್ನ ಅದು ಅದನ್ನ ತಪ್ಪಿಸ್ಬೇಕು. ಜೊತೆಗೆ ಯಾರು ಜ್ಞಾನವಂತರು ಇರ್ತಾರೆ, ಜ್ಞಾನವನ್ನು ವಿದ್ಯಾವಂತರು ಯಾರು ಇರ್ತಾರೆ, ಸಮಿತಿನಲ್ಲಿ ಯಾರು ಮುನ್ನೆಲೆ ತಂದು ಯಾರು ಜವಾಬ್ದಾರಿ ವಹಿಸಿದ್ರೆ ಮುಂದಕ್ಕೆ ಹೋಗ್ಬಿಟ್ಟು ಏನ್ ನಮ್ಮ ಶಾಲೆಗೆ ಸವಲತ್ತು ತರ್ತಾರೆ, ಯಾರಿಗೆಲ್ಲ ಮಾಹಿತಿ ನೀಡ್ತಾರೆ, ದಾನಿಗಳನ್ನ ಯಾರಾದ್ರೂ ಸಂಪರ್ಕಿಸಿ ಅವ್ರು ಯಾರನ್ನೆಲ್ಲ ಇಲ್ಲಿಗೆ ದಾನಿಗಳಿಂದ ಸಹಕಾರ ಕೊಡುವಂತ ಶಕ್ತಿ ಮತ್ತು ಅಡಗಿರ್ತಾರೆ ಅಂತವ್ರ ಅಧ್ಯಕ್ಷರು ಮಾಡ್ಕೊಳ್ಳೋದ್ರಿಂದ ನಾವು ಶಾಲಾ ಅಭಿವೃದ್ಧಿಯನ್ನ ಮಾಡ್ಕೋಬಹುದು. ದಯವಿಟ್ಟು ಒಂದು ಮಾತಾಡ್ತೀವಿ ನೋಡಿ, ಶಾಲೆ ಅಭಿವೃದ್ಧಿ ವಿಷಯಕ್ಕೆ ಎಸ್ ಡಿ ಎಂ ಸಿಗಳು ಎಸ್ ಡಿ ಎಂ ಸಿ ಸದಸ್ಯರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಅದು ಕೇವಲ ಬಹು ಹೋಲೋವರೆಗೂ ಮಾತ್ರ ಇರುತ್ತೆ ಅಂತಲ್ಲ, ಆ ಒಂದು ಊರಿನಲ್ಲಿ ಜವಾಬ್ದಾರಿ ತಗೊಂಡು ಮುಂದುವರೆದ್ರೆ ಸದಾ ನಾವು ಆ ಒಂದು ಶಾಲೆಯನ್ನು ಅಭಿವೃದ್ಧಿ ಪಡಿಸೋದ್ರಿಂದ ಸರ್ಕಾರಿ ಶಾಲೆಗಳನ್ನು ಉನ್ನತ ಮಟ್ಟಕ್ಕೇರಿಸಿ ಇವತ್ತು ಎಲ್ಲಾ ಸವಲತ್ತುಗಳು ಸರ್ಕಾರ ನೀಡ್ತಾ ಇದೆ, ಸದುಪಯೋಗ ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ಎಸ್ ಡಿ ಎಂ ಸಿ ಸಮಿತಿಗಳು ಯಥೇಚ್ಛವಾಗಿ ಯಾರಿದ್ದಾರೆ ಅಧ್ಯಕ್ಷರು ಅವರೆಲ್ಲ ಅದ್ರ ಕಡೆ ಶಾಲೆ ಕಡೆ ಸ್ವಲ್ಪ ಗಮನ ಇಟ್ಟು ಈ ಒಂದು ವೇದಿಕೆಯನ್ನ ಮಾಡಿರೋದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಒಂದು ವೇದಿಕೆ ಮುಖಾಂತರ ಸಮಸ್ಯೆಗಳು ಪರಿಹಾರ ಮಾಡೋದ್ರಿಂದ ಎಲ್ಲಾ ರಂಗದಲ್ಲೂ ಏನು ವೇದಿಕೆಗಳು ಸಮಿತಿಗಳು ಮಾಡ್ಕೊಂಡಿದ್ದಾರೆ ಈ ಒಂದು ರಂಗದಲ್ಲಿ ಬದಲೇದಾಗ ಅವ್ರು ವೇದಿಕೆ ಮಾಡ್ಕೊಂಡಿದ್ದಾರೆ, ಅವ್ರಿಗೆಲ್ಲ ಈ ಸಹಕಾರ ನೀಡೋಣ. ಅವ್ರ ವೇದಿಕೆ ಮುಖಾಂತರ ಸರ್ಕಾರಿ ಶಾಲೆಗಳಲ್ಲಿ ಸಮಸ್ಯೆಗಳು ಬಗೆಹರಿಯಲಿ, ಅವ್ರ ಜೊತೆ ಎಲ್ಲಾರು ಸಾಮಾಜಿಕವಾಗಿ ಸಾಮಾನ್ಯ ಎಲ್ಲಾರು ಅವ್ರಿಗೆ ಸಹಕಾರ ನೀಡ್ತಾ ಓದ್ಕೊಟ್ಟು ಸರ್ಕಾರಿ ಶಾಲೆಗಳಿಗೆ ಅಭಿವೃದ್ಧಿ ಮಾಡೋದಕ್ಕೆ ಸಹಕಾರ ನೀಡ್ತಾ ಶಿಕ್ಷಣಕ್ಕೆ ಹೆಚ್ಚಾಗಿ ಒತ್ತು ನೀಡೋಣ ಅಂತ ಹೇಳ್ತಾ ಮಾತಾಡೋಕೆ ಅವಕಾಶ ಮಾಡ್ಕೊಡ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.